ಧನ್ಯವಾದಗಳು. ಏ ಸಂಗಮೇಶ್ ಪ್ಲೀಸ್. ಈಗ ರೇವಣ್ಣ ಅವರೇ, ತಾವು 69 ಮಾಡಿದ್ರೆ ಅದೇ ಅದನ್ನ ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಪಟ್ಟಾಗೆ ತೆಂಗು ನಮ್ಮ ಕೊಬ್ಬರಿಗೆ ಮತ್ತು ಇಂದಿನ ಪಕ್ಷ ತಾವು ತಮ್ಮ ಚರ್ಚೆ ಅರ್ಧ ಚರ್ಚೆ ಮಾಡಿದ್ದೀರಿ. ಇವತ್ತು ಬೆಳಿಗ್ಗೆ 10 ಇಲ್ಲ ಅದು ಜೀರೋವರೆಗೆ ಅವ್ರಿಗೆ ಕೊಡ್ಸಿರ ಸರ್, ಅವರು ಜೀರೋವರಲ್ಲಿ ತಂದಿದ್ರು. ಅಲ್ಲ ನೀವು ಕೂಡ ಚರ್ಚೆ ಎಲ್ಲ ಜೊತೆಲೆಲ್ಲ ಚರ್ಚೆ ಮಾಡಿದ್ದೀರಿ. ನಮಗೇನಿಲ್ಲ, ನಮಗೆ ಸಪ್ರೇಟಾಗಿ ನಾಳೆ ಮಧ್ಯಾಹ್ನ ಅಂದರೆ ಅದಕ್ಕೋಸ್ಕರ ನಾನು ಮಧ್ಯಾಹ್ನಕ್ಕೆ ಬಂದಿದ್ದೀವಿ. ದಯಮಾಡಿ ಅದು ವಿಶೇಷವಾಗಿ ಏನಾಗಿದೆ ಸ್ವಾಮಿ ಅಂದರೆ 33 ತಾಲೂಕು ಕೈ ತೊಳಿತಾ ಇದ್ದಾರೆ. ಯಾಕೆಂದ್ರೆ ನಾವು ಬೇರೆ ಯಾರು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು 15,000 ಕೊಡ್ತೀವಿ ಅಂದವ್ರೆ, 15,000 ಕೊಡಿಸಿ. ನಾನು ಕೇಂದ್ರ ಸರ್ಕಾರದ ಮೇಲೆ ನಾವು ಬೇಡ, ಅವ್ರು ಕೇಂದ್ರದವ್ರು ಏನಾದ್ರು ಮಾಡಿ ಕೇಳಿ, ಬೇಕಾದ್ರೆ ಅವ್ರು ಬೈಕ್ ನೀವು ರಕ್ಷಣೆ ಬರೆದು ದಕ್ಷಿಣ ಕನ್ನಡ ಕೊಬ್ಬರಿ ತೆಂಗು ಎಲ್ಲ 8 ರೂಪಾಯಿ ಇದೆ. ರೇವಣ್ಣವರೇ ದಯಮಾಡಿ ಅವಕಾಶ ಕೊಡ್ತೀರಿ. ಈಗ ಬೆಳಿಗ್ಗೆ ನೀವು ಕೂತ್ಕೊಳ್ಳಿ, ಅವ್ರ ನೀವೇ ಕೂತ್ಕೊಳ್ಳಿ ರೇವಣ್ಣ. ಈಗ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿರೋದು ಉಳಿಸ್ಕೋಬೇಕು. ಆಯ್ತು, ದಯಮಾಡಿ ಅದನ್ನ ಉತ್ತರ ಕೊಡ್ಸಿ. ಆಯ್ತು, ಯಾವ ಕೊಡ್ತೀರಿ? ಈಗ ಒಮ್ಮೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ ನಮಗಿಲ್ಲ, ಈಗ ಕೇಂದ್ರ ಸರ್ಕಾರದವ್ರು ಹೇಳಿದ್ರೆ ಈಗ ರೇವಣ್ಣವರೇ ನಮಗೆ ಬೇಕಾದ ರೇವಣ್ಣವರೇ ಉಪಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್ಕಾರ ಬಂದ ತಕ್ಷಣ ಗಳಿಗೆನಲ್ಲಿ ನಾನು ಅದ್ರ ಈಗ ದಯಮಾಡಿ ಉಳಿಸ್ಕೊಡಿ. ಅಲ್ಲದ ಅವ್ರಿಲ್ಲ ಅಂತ ಮನೆಗೆ ಬಿಡ್ತೀವಿ ಅಂತ ಸ್ವಾಮಿ, ಜನ ಹೆಂಗು ಅತ್ತಲೇ ನಮ್ಮ ಮುಂದೆ ಬೈಕ್ ಹೇಳಿ. ದಿನ ಬೆಳಿಗ್ಗೆ ಹೋದ್ರೆ ನಮ್ಮ ಮನೆ ಬಾಗಿಲು ಬಂದ್ರೆ ಹೇಳಿದಿರಲ್ಲ, ನಮ್ಮ ಜಿಲ್ಲೆ ತುಮಕೂರು ಜಿಲ್ಲೆ ಪರವಾಗಿಲ್ಲ, ಅವ್ರು ತಡ್ಕೋತಾರೆ. ದಯಮಾಡಿ ನಮ್ಮನ್ನ ಉಳಿಸ್ಕೊಡಿ, ನಮ್ಮ ಜನ ಉಳಿಸಿ, ಈಗ ನಮ್ಮ ರೈತರು ಉಳಿಸಿ. ಕೊಬ್ಬರಿಗೆ ಸಂಬಂಧಪಟ್ಟಾಗೆ ಉತ್ತರ ಕೊಟ್ಟಿದ್ದಾರೆ, ಇನ್ನು ತೆಂಗು ಸಂಬಂಧಪಟ್ಟಾಗೆ ಮತ್ತೆ ಚರ್ಚೆ ಮಾಡುವ ಮಂಜೂರು ಪ್ಲೀಸ್. ಆಯ್ತು ರಾಯರೆಡ್ಡಿ ಅವರೇ, ಷಡಕ್ಷರೇ ಕೂತ್ಕೊಳ್ಳಿ. ಆಯ್ತು, ಅಲ್ಲ ರೇವಣ ಕೋರ್ಟ್ ಮಾತಾಡ್ತೇವೆ ಅಂತ ಹೇಳಿದೇವಲ್ಲ. ಆಯ್ತು, ಈಗಾಗಲೇ ಅವರು ಉತ್ತರ ಕೊಟ್ಟಾಗಿದೆ, ಮತ್ತೆ ಪ್ರಸ್ತಾಪ ಮಾಡಿ ಮಾತಾಡಿ ಕೊಡುವ. ಯಾಕೆ ಮಾತಾಡ್ತಾವ ಸರ್ಕಾರದ ಮಾತಾಡ್ತಾರಲ್ಲ, ನೀವು ಕೇಳಿದಾನೆ ಸರ್ಕಾರ ಯಾವಾಗ ಇಲ್ಲ ಅಂತ ಹೇಳಿದೆ. ಕೇಳ್ತೀರಿ ರೈತರ ಪರ ಮಾತಾಡ್ತೀರಿ, ಬಜೆಟ್ ಮೇಲೆ ಮಾತಾಡುವ ಮಾತಾಡಲಿ ಬಿಡಿ ಪ್ಲೀಸ್. ರಾಜ್ಯದ ಅಧ್ಯಕ್ಷರು ಡೆಪ್ಟಿ ಸಿಎಂ ಅವರು ಆಯ್ತು ತಾವ್ ಹೇಳಿದ್ರೆ ಆಯ್ತು, ಏನ್ ಮಾಡ್ಬೇಕು ಹೇಳಿ ಸರ್, ಮಾತಾಡ್ತಾ ಚರ್ಚೆ ಮಾಡ್ತಾ. ಸಾರ್ವಜನಿಕವಾಗಿ ಹೇಳಿದ್ರೆ ಸರ್, ನಾನು ಹೇಳ ದಯಮಾಡಿ ಸರ್, ಬಾಲಕೃಷ್ಣ ಇದ್ದೀರಲ್ಲ ನೀವೆಲ್ಲ ಚರ್ಚೆ ಮಾಡಿದ್ರಿ ಬೆಳಿಗ್ಗೆ, ಬಾಲಕೃಷ್ಣ ಬೆಳಿಗ್ಗೆ ಕೇಳಿದೀವಿ ಸರ್, ಬೆಳಿಗ್ಗೆ ಜೀರೋ. ನೀವ್ ಯಾಕೆ ಮಾತಾಡ್ತೀರಿ ಸಭಾಧ್ಯಕ್ಷರ? ನೀವು ಕೂತ್ಕೊಳ್ಳಿ. ಕೇಂದ್ರದವ್ರು ಬಾಲಕೃಷ್ಣ ರಕ್ಷಣೆ ಕೊಡಿ ಸರ್. ಈಗ ನೀವು ಸ್ಟೇಟ್ಮೆಂಟ್ ಮಾಡಿದ್ರು 1,200 ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಆಯ್ತು, ಅವರು ಪರಿಗಣಿಸ್ ಬಾಲಕೃಷ್ಣ ಕೂತ್ಕೊಳ್ತಾರೆ ಬೆಳಿಗ್ಗೆ ಮಾತಾಡ್ತಾರಲ್ಲ ರಾಮಮೂರ್ತಿ.
ಆಯ್ತು ರವಣ್ಣ ಅವರೇ ಹೊಸದಾಗಿ ಬಂದ ನಾನು ಮಾತಾಡ್ತೇನೆ ಮತ್ತೆ ಮಾತಾಡ್ತೇನೆ ನಿಮ್ಮ ಮತ್ತೆ ಮಾತಾಡ್ತೇನೆ ನಾನು ಮಾತಾಡ್ತೇನೆ ನಿಮ್ಮ ಜೊತೆಯಲ್ಲಿ ರಾಮಮೂರ್ತಿ ಅವರೇ ಆಯ್ತು ಮಾತಾಡ್ತೇನೆ ನಿಮ್ಮ ಜೊತೆ ಆಯ್ತು ರೇವಣ್ಣ ಮಾತಾಡ್ತೇನೆ ನಿಮ್ಮ ಜೊತೆ ನಾನು ನಿಮಗೆ ಮಾತಾಡ್ತೇನೆ ನಾನು ಮತ್ತೆ ಮಾತಾಡ್ತೇನೆ ಷಡಾಕ್ಷಿ ಅವರೇ ಷಡಾಕ್ಷಿ ಅವರೇ ನೀವು ಯಾಕೆ ಬಸವ ರಾಯರೆಡ್ಡಿ ಅವರೇ ಒಂದನೇ ಮಾತು ಆಯ್ತು ನಾನು ಮಾತಾಡಿದ ಮೇಲೆ ಮಾತಾಡಿರತ್ಲ ಯಾಕೆ ಮಾತು ರಾಯರೆಡ್ಡಿ ಅವರೇ ಸ್ಟಾರ್ಟ್ ಮಾಡಿ ಅದಕ್ಕೆ ಆಯ್ತು ನೀವು ಯಾಕೆ ಮತ್ತೆ ಸನ್ಮಾನ್ಯ ಆಯ್ತು ಸನ್ಮಾನ್ಯ ಸಭಾ ನಾ ಮಾತಾಡ್ಸ್ಕೊ ಸನ್ಮಾನ್ಯ ರಾಯರೆಡ್ಡಿ ಅವ್ರು ಮಾತಾಡಿ ಒಂದು ನಾನೇ ಮಾತಾಡ್ತೇನೆ ದಯಮಾಡಿ ಒಂದೇ ವಸಂಗೆ ರಾಯರೆಡ್ಡಿ ಒಂದು ನಿಮಿಷ ಈಗ ಎಲ್ಲ ಹೊಸ ಶಾಸಕರಿಗೆ ದಯಮಾಡಿ ಮಾಡ್ಕೊಂಡಿದ್ದಾರೆ ಎಲ್ಲ ನೂತನವಾಗಿ ಆಯ್ಕೆ ಮತ್ತೆ ಮಾತಾಡ್ತೇನೆ